ಮೊನ್ನೆಯಿಂದ ಬಿಜೆಪಿ ಲಿಸ್ಟ್ ಅನೌನ್ಸ್ ಆಗಿದ್ದೆ ತಡ ಬಿಜೆಪಿ ಪಕ್ಷದಲ್ಲಿ ಬಂಡಾಯದ ಬೇಗುದಿ ಹೆಚ್ಚಾಗ್ತಾ ಇದೆ ಈಗ ಮತ್ತೊಬ್ಬ ನಾಯಕ ಬಂಡಾಯ ಎದ್ದಿದ್ದಾರೆ ಅನ್ನುವಂತ ಸುದ್ದಿ ಹಾಗಾದ್ರೆ ಯಾರು ಆ ನಾಯಕ ಒಬ್ಬ ಬಿಜೆಪಿ ಲಿಂಗಾಯಿತ ನಾಯಕ ಕಾಂಗ್ರೆಸ್ ಕಡೆಗೆ ವಾಲ್ತಿದ್ದಾರೆ ಅನ್ನುವಂತ ಲೇಟೆಸ್ಟ್ ಅಪ್ಡೇಟ್ ಮಾಹಿತಿ ಇದು ಮತ್ತೊಬ್ಬ ಲಿಂಗಾಯಿತ ನಾಯಕ ಹೈಕಮಾಂಡ್ ಮೇಲೆ ಮುನಿಸಿಕೊಂಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಮುಖಾಮುಖಿಯಾಗದ ಕಮಲ ಕಲಿಗಳು ಮತ್ತೊಬ್ಬ ಲಿಂಗಾಯಿತ ನಾಯಕ ಹೈಕಮಾಂಡ್ ಮೇಲೆ ಮುನಿಸಿಕೊಂಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಕಮಲ ಕಲಿಗಳು ಮುಖಾಮುಖಿಯಾಗಿಲ್ಲ ಅಂಬೇಡ್ಕರ್ ಪ್ರತಿಮೆಗೆ ಪ್ರತ್ಯೇಕವಾಗಿ ಬಂದು ಶೆಟ್ಟರ್ ಹಾಗೂ ಜೋಶಿ ಮಾಲಾರ್ಪಣೆ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ತೆರಳಿದ ಅರ್ಧ ಗಂಟೆ ಬಳಿಕ ಜಗದೀಶ್ ಶೆಟ್ಟರ್ ಅಲ್ಲಿಗೆ ತೆರಳಿ ಮಾಲಾರ್ಪಣೆ ಮಾಡಿದ್ದಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ತಪ್ಪುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಜೋಶಿ ನಿವಾಸಕ್ಕೆ ಶೆಟ್ಟರ್ ಬೆಂಬಲಿಗರು ಭೇಟಿಯನ್ನ ಕೊಟ್ಟಿದ್ದಾರೆ ಶೆಟ್ಟರ್ಗೆ ಟಿಕೆಟ್ ನೀಡುವಂತೆ ಒತ್ತಾಯಿಸಿ ಜೋಶಿ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಶೆಟ್ಟರ್ ಅವರ ಬೆಂಬಲಿಗರು ಹುಬ್ಬಳ್ಳಿಯ ಮಥುರಾ ಎಸ್ಟೇಟ್ ನಲ್ಲಿರುವಂತ ಜೋಶಿ ನಿವಾಸಕ್ಕೆ ಅವರ ಬೆಂಬಲಿಗರು ಭೇಟಿ ಕೊಟ್ಟಿದ್ರು ಶೆಟ್ಟರ್ಗೆ ಟಿಕೆಟ್ ನೀಡುವಂತೆ ಪಕ್ಷದ ವರಿಷ್ಠರಿಗೆ ಒತ್ತಾಯಿಸುವಂತೆ ಜೋಶಿ ಅವರಿಗೆ ಶೆಟ್ಟರ್ ಅವರ ಬೆಂಬಲಿಗರು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಜಗದೀಶ್ ಶೆಟ್ಟರ್ ಬೆಂಬಲಿಗರು ಹಾಗೂ ಮುಖಂಡರಿಂದ ಈ ಮನವಿಯನ್ನ ಮಾಡಲಾಗಿದೆ ಹಲವಾರು ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಬರ್ತಾ ಇದ್ದೀವಿ ಮೊನ್ನೆಯಿಂದ ಬಿಜೆಪಿಯ ಫಸ್ಟ್ ಲಿಸ್ಟ್ ಅನೌನ್ಸ್ ಆದಾಗಿನಿಂದ ಆಗ್ತಾ ಇತ್ತು ಆನಂತರದಲ್ಲಿ ಎರಡನೇ ಲಿಸ್ಟ್ ಬಿಡುಗಡೆಯಾಯಿತು ಆನಂತರದಲ್ಲಂತೂ ಸಾಕಷ್ಟು ಬೆಳವಣಿಗೆಗಳು ರಾಜ್ಯ ರಾಜಕೀಯದಲ್ಲಿ ಗಮನಿಸ್ತಾ ಬರ್ತಾ ಇದ್ದೀವಿ ಪ್ರಮುಖವಾಗಿ ಪ್ರಮುಖವಾದಂತಹ ನಾಯಕರ ವಿಚಾರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಒಂದು ಸವದಿ ಆಯಿತು ಈಗ ಜಗದೀಶ್ ಶೆಟ್ಟರ್ ಅವರ ವಿಚಾರದಲ್ಲೂ ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಇನ್ನೂ ಕೂಡ ಆ ಕ್ಷೇತ್ರದಲ್ಲಿ ಅನೌನ್ಸ್ ಆಗಿಲ್ಲ ಹಾಗಾಗಿ ಎರಡನೇ ಪಟ್ಟಿಯಲ್ಲೂ ಆಗಲಿಲ್ಲ ಮೊದಲ ಪಟ್ಟಿಯಲ್ಲೂ ಆಗಲಿಲ್ಲ ಮೂರನೇ ಪಟ್ಟಿಯಲ್ಲಾದರೂ ಅನೌನ್ಸ್ ಆಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಅವರ ಬೆಂಬಲಿಗರು ಕಾದು ನೋಡ್ತಿದ್ದಾರೆ ಅದಕ್ಕೂ ಮುಂಚೆ ಜೋಶಿ ಪ್ರಹ್ಲಾದ್ ಜೋಶಿ ಅವರ ನಿವಾಸಕ್ಕೆ ಅವರ ಬೆಂಬಲಿಗರು ಕಾರ್ಯಕರ್ತರು ಹೋಗಿ ಶೆಟ್ಟರ್ ಅವರಿಗೆ ಟಿಕೆಟ್ ಸಿಗುವಂತೆ ಅಥವಾ ಸಿಗುವಂತೆ ನೋಡಿಕೊಳ್ಳುವಂತೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ಶೆಟ್ಟರ್ ಹಾಗೂ ಜೋಶಿ ಅವರು ಮುನಿಸಿಕೊಂಡಿದ್ದಾರಾ ಅನ್ನುವಂತಹ ವಿಚಾರ ಕೂಡ ಇಲ್ಲಿ ಮುನ್ನೆಲೆಗೆ ಬರುತ್ತೆ ಇದಕ್ಕೆ ಕಾರಣ ಅಂಬೇಡ್ಕರ್ ಪ್ರತಿಮೆಗೆ ಪ್ರತ್ಯೇಕವಾಗಿ ಈ ಇಬ್ಬರು ಪ್ರಮುಖ ನಾಯಕರು ಬಂದು ಮಾಲಾರ್ಪಣೆ ಮಾಡಿರುವಂಥದ್ದು ಹಾಗಾಗಿ ಪ್ರಹ್ಲಾದ್ ಜೋಶಿ ತೆರಳಿದ ಅರ್ಧ ಗಂಟೆ ಬಳಿಕ ಜಗದೀಶ್ ಶೆಟ್ಟರ್ ಅವರು ಹೋಗಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ಒಂದೇ ಜಾಗದಲ್ಲಿ ಬಂದರೂ ಕೂಡ ಇಬ್ಬರು ಪ್ರಮುಖ ನಾಯಕರು ಮುಖಾಮುಖಿ ಆಗದೇ ಇರೋದಕ್ಕೆ ಕಾರಣ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು ಸಹಜವಾಗಿ ಈ ರೀತಿಯ ಅನುಮಾನಗಳಿಗೆ ಕಾರಣವಾಗುತ್ತೆ ಇದು ಬಿಜೆಪಿಯ ಮತ್ತೊಬ್ಬ ಪ್ರಮುಖ ನಾಯಕ ಲಿಂಗಾಯತ ನಾಯಕ ಕಾಂಗ್ರೆಸ್ ಕಡೆಗೆ ಏನಾದರೂ ವಾಲ್ತಿದ್ದಾರಾ ಈ ರೀತಿಯ ಪ್ರಶ್ನೆಗಳು ಕೂಡ ಸಹಜವಾಗಿ ಹುಟ್ಟಿಕೊಳ್ತಾ ಇದೆ